ಜಾಗೃತಿ ಮೂಡಿಸೋರೆ ಜಾತಿಗಳ ಮಧ್ಯೆ ಜಗಳ ಆಗ್ತಾ ಇದೆ. ಯಾರು ಜಾಗೃತಿ ಮೂಡಿಸೋರು ಯಾಕೆ ಜಾತಿ ಮಧ್ಯೆ ಜಗಳ ಆಗ್ತಾರೆ? ರಾಜಕೀಯ ಲಾಭಕ್ಕಾಗಿ ಜಾತಿಗಳ ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಅವರಿಗೆ ರಾಜಕೀಯ ದುರುದ್ದೇಶಗಳಿವೆ, ರಾಜಕಾರಣದ್ದು. ಇದನ್ನ ನಾವು ಅರ್ಥ ಮಾಡ್ಕೊಂಡು ನೋಡಿ ಏನಾಗ್ತದೆ ಅಂದ್ರೆ, ಅವ್ರು 30 ಜನರ ಜೊತೆ ಏನ್ ಮಾತಾಡಿದೆ ಆ ಚಾನೆಲ್ ನಲ್ಲಿ ಮೊನ್ನೆ, ಅವ್ರು ಹೇಳಿದ್ರೆ ನೋಡಿ, ನಾನು ನೀವು ಬೇರೆ ಬೇರೆ ಅಭಿಪ್ರಾಯಗಳನ್ನ ಇಟ್ಕೋಣ, ನಾನು ನೀವು ನಿಂತಿರೋ ದೇಶ ಅನ್ನೋ ಹಡಗಿದೆ ಅದು ಮುಳುಗ್ತಾ ಇದೆ, ಅದನ್ನ ಮುಳುಸ್ಕೊಂಡೆಲ್ಲ ನಿನ್ ಜೊತೆ ನಾನು ಹೋಗ್ತೀನಿ, ನನ್ನ ಜೊತೆ ನೀವು ಹೋಗ್ತೀನಿ. ಅವನು ಗಾಡಿ ನಡೆಸೋನ್ಗೆ ಯಾವಾಗ ಈಜ್ಬೇಕು ಗೊತ್ತು, ಅವನೆಲ್ಲ ಸೇಫ್ ಆಗಿದ್ದಾನೆ ಅವನು. ಇವನಿಗೆ ಹಾಳಾಗೋದು ನಾವೇ ನಾವೇ ಬರ್ಕೊಳ್ಳೋದು. ಈ ನಾಟಕದಲ್ಲಿ ಒಂದು ನಮ್ಮ ಕುವೆಂಪುರವರ ಕುರುಕ್ಷೇತ್ರ ಅನ್ನೋದು ಸ್ಮಶಾನ ಕುರುಕ್ಷೇತ್ರದಲ್ಲಿ ಒಂದು ಸೀನ್ ಇದೆ. ಒಬ್ಬ ತಾಯಿ ಮಗನ ಹುಡುಕ್ತಾ ಇದ್ದಾಳೆ, ಇನ್ನೊಬ್ಬ ತಾಯಿ ತನ್ನ ಗಂಡನ್ನು ಹುಡುಕ್ತಾ ಇದ್ದಾಳೆ. ಇನ್ನೊಂದು ಹೆಣ್ಮಗಳು ಹುಡ್ತಾ ಹುಡ್ತಾ ಒಬ್ಬರೊಬ್ಬರು ನೋಡ್ತಾರೆ, ನೀನು ಯಾರ ಕಡೆ? ನಾನು ಕೌರವರ ಕಡೆ. ನೀನ್ ಯಾರ ಕಡೆ? ನಿನ್ನ ಗಂಡ ಯಾರ ಕಡೆ? ಪಾಂಡವರ ಕಡೆ. ಹಾಗಾದ್ರೆ ನಾನು ನಿಮ್ಗೆ ಎದುರಿಗಳ? ಆ ಹೆಣ್ಮಕ್ಳು ನಾನು ನಿಮ್ಗೆ ಪಗೇನ? ನಮ್ಮಿಬ್ಬರು ಗಂಡಂದ್ರು ನನ್ನ ಮಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವರು ಪಾಂಡವರು ಕೌರವರು ಹೊನ್ನಿಗೆ ಹೆಣ್ಣಿಗೆ ಮಣ್ಣಿಗೆ ಜಗಳ ಆಡ್ತಾ ಇದಾರೆ, ನಾವು ಅವ್ರ ಅಹಂಕಾರಕ್ಕೆ ಜಗಳ ಆಡ್ತಾ ಇದೀವಿ. ಕೊನೆಗೆ ಸಾಯೋದು ನಾವೇ, ಕೊನೆಗೆ ಬಲಿಯಾಗೋದು ನಾವೇ ಅಲ್ವೇ? ಎಲ್ಲಾ ಯುದ್ಧಗಳು ಎಲ್ಲಾ ಕೋಮು ಗಲಭೆಗಳಿಂದ ದುರಂತ ಆಗ್ತಿರೋದು ಯಾರಿಗೆ? ಹೆಣ್ಮಕ್ಕಳಿಗೆ, ಮಕ್ಕಳಿಗೆ, ಬಲತ್ಕಾರಗಳು, ಇಡೀ ಹಿಸ್ಟ್ರಿ ಅದನ್ನ ಹೇಳಿದ್ರು. ಈ ಗಾಯಗಳನ್ನು ನಾವು ಪಾಠ ಕಲಿಯೋದು ಬೇಡವೇ? ಏನ್ ಕಬಡ್ಡಿ ಮ್ಯಾಚ್ ನೋಡ್ತಾ ಇದೀವಿ ಅಲ್ರಿ ನಮ್ಮ ದೇಶದಲ್ಲಿ? ನಾವು ಈ ಪಕ್ಷನ ಆ ಪಕ್ಷನ ಅಂತ ಇಬ್ರು ಕಂಡ್ರೆ ಎಲ್ರು ಕಳ್ರು, ಈ ಬಾಟ್ಲಿಂದ ಆ ಬಾಟ್ಲು, ಆ ಬಾಟ್ಲಿಂದ ನಾವೇ ಪರ್ಮನೆಂಟ್. ಅವ್ರ 5 ವರ್ಷಕ್ಕೊಂದ್ಸಲ ನಾವ್ಯಾಕೆ ಜಗಳ ಆಡ್ಕೊಳ್ತಿದ್ರು? ನಾವು ವಿಶ್ವಮಾನ್ ರಾಗೋಣ, ಒಬ್ರು ವಿಶ್ವಗುರು ಆಗ್ಲಿ, ನಾವು ವಿಶ್ವಮಾನ್ ರಾಗೋಣ ಅಲ್ವಾ? ಅವ್ರು ವಿಶ್ವಗುರು ಆಗ್ಲಿ, ನಾವೆಲ್ಲ ವಿಶ್ವಮಾನವರಾಗೋಣ. ಯಾರು ದೊಡ್ಡವರು? ಓಕೆ, ನಾಟಕ ಶುರು ಮಾಡೋದು. ಸಂವಾದ ಇದೆ ಹೇಳಿ, ಆ ಸಂವಾದದಲ್ಲೂ ಒಂದಷ್ಟು ವಿಷಯಗಳು ಸಿಗುತ್ತೆ ನಿಮ್ಗೆ. ಯಾವುದು ಬರ್ಲಿ, ನಮ್ಮ ಕೈನಲ್ಲಿದೆ ಶಕ್ತಿ, ನಮ್ಮ ಬೆರಳಲ್ಲಿದೆ, ತೋರ್ಸವ ಅಷ್ಟೇ ಅಲ್ವೇ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.